ನಮಸ್ಕಾರ ಎಲ್ಲರಿಗೂ ಬರಿ ಇವತ್ತಿನ ವಿಡಿಯೋ ಒಳಗೆ ಕ್ಯಾಪ್ಸಿಕಮ್ ಮಸಾಲ ಕರಿನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣಂತ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತೆ ರೀ ಒಂದು ಸಲ ಇದನ್ನ ಮಾಡ್ಕೊಂಡು ಟ್ರೈ ಮಾಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತೀರಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರಿ ಈ ಥರ ಬಿಡಿಸಿ ಇಟ್ಕೋಬೇಕು ಹಂಗೆ ಇಲ್ಲಿ ನಾಲ್ಕು ಕ್ಯಾಪ್ಸಿಕಮನ್ನ ತೊಗೊಂಡ್ರಿ ಅದನ್ನು ಸಹಿತ ಇದೇ ರೀತಿ ದೊಡ್ಡ ದೊಡ್ಡಾಗಿ ಪೀಸ್ ಕಟ್ ಮಾಡಿ ಇಟ್ಕೊಳನ್ರಿ ಇಲ್ಲೇ ಒಂದು ಪ್ಯಾನ್ ಒಳಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕ್ಯಾಪ್ಸಿಕಮ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹುರ್ಕೊಳಾತನಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಕ್ರಂಚಿಯಾಗಿ ಬೇಕ್ರಿ ಇದು ತೀರಾ ಸಾಫ್ಟ್ ಆಗಬಾರ್ದು ಇದಾದಮೇಲೆ ಇದಕ್ಕೆ ಉಳ್ಳಾಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಬಿಡಿಸಿ ಅದನ್ನು ಹಾಕ್ಕೊಳಾತನಿ ಸ್ವಲ್ಪ ಜಾಸ್ತಿ ಜನ ಇದನ್ನು ಕ್ರಂಚಿಯಾಗಿ ತಿನ್ನೋಕೆ ಇಷ್ಟಪಡ್ತಾರೆ ಸ್ವಲ್ಪ ಜನ ಸ್ವಲ್ಪ ಸಾಫ್ಟ್ ಇದ್ರೆ ಟೇಸ್ಟ್ ಆಗ್ತದೆ ಅಂತಾರೆ ನಿಮ್ಗೆ ಯಾವ ರೀತಿ ನೋಡ್ಕೊಂಡು ನೋಡಿಕೊಂಡು ರೀ ಈಗ ನೋಡಿರಿ ಇದನ್ನೆಲ್ಲ ಚೆಂದಂಗೆ ಫ್ರೈ ಮಾಡ್ಕೊಂಡೆನಿ ಸ್ವಲ್ಪ ಈಗ ಇದನ್ನು ಒಂದು ಪ್ಲೇಟ್ ಒಳಗೆ ತಕೊಳತ್ತಿನಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೆ ರೀ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟೆಲ್ಲ ವಿಡಿಯೋಗಳನ್ನ ನೋಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ಇದ ಪ್ಯಾನ್ ಒಳಗನೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನ್ರಿ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಎರಡು ಹಸಿಮೆಣಿಕಾಯಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬಡೆ ಸೊಪ್ ಹಾಕೀನಿರಿ ಇದನ್ನು ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಮೀಡಿಯಂ ಸೈಜ್ದು ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕೊಂಡ್ರಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗ್ತೈತಿ ಈಗ ಇದನ್ನು ಸ್ವಲ್ಪ ಗೋಲ್ಡನ್ ಕಲರು ಫ್ರೈ ಮಾಡ್ಕೊಂಡ ನೋಡಿರಿ ಈಗ ಇದಕ್ಕೆ ಒಂದು ಟೊಮ್ಯಾಟೊ ಹಾಕೊಳತ್ತನೇ ಕಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸಿಬಿಟ್ಟು ಇದನ್ನು ಹುರ್ಕೊಳ್ಬೇಕಾಗ್ತೈತಿ ಯಾಕಂದರೆ ಟೊಮ್ಯಾಟೊ ಬೇಗ ಸಾಫ್ಟ್ ಆಗ್ತಾವ್ರಿ ಉಪ್ಪು ಹಾಕೋದ್ರಿಂದ ಈಗ ಇದನ್ನು ಟೊಮ್ಯಾಟೊ ಎಲ್ಲ ಬೇಗ ಸಾಫ್ಟ್ ಆಗಲಿ ಅಂಥೇಳಿ ಒಂದು ಐದು ನಿಮಿಷ ಮುಚ್ಚಿ ಲೋ ಫ್ಲೇಮ್ ಒಳಗೆ ಇಡಾತೇನ್ರಿ ಈಗ ನೋಡಿರಿ ಟೊಮ್ಯಾಟೊ ಸಾಫ್ಟ್ ಆಗೋರಿಗೆ ಇಲ್ಲೇ ನಾನು ಒಂದು ಮಸಾಲೆ ರೆಡಿ ಮಾಡ್ಕೊಳತ್ತೀನಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿನಿ ಬೀಟ್ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕಿಬಿಟ್ಟು ಚಲೋ ತಂಗ ಇದನ್ನು ಬೀಟ್ ಮಾಡ್ಕೊಳ್ಬೇಕು ರೀ ಈಗ ನೋಡ್ರಿ ಇದು ರೆಡಿ ಆಗೈತಿ ಈ ಕಡೆ ಟೊಮ್ಯಾಟೊನು ಎಲ್ಲ ಸಾಫ್ಟ್ ಆಗ್ಯಾವ ಓಪನ್ ಮಾಡತ್ತ ನೋಡಿರಿ ಇದು ಈಗ ತಣ್ಣಗೆ ಆಗ್ಲಿಕ್ಕೆ ಪೂರ್ತಿ ತಣ್ಣಗಾಗಬೇಕು ಆವಾಗ ಇದನ್ನು ಮಿಕ್ಸಿ ಜಾರ್ ಹಾಕಿ ರುಬ್ಕೊಳ್ಬೇಕಾಗ್ತೈತಿ ಈಗ ನೋಡ್ರಿ ಇದೆಲ್ಲ ಪೂರ್ತಿ ತನ್ನಾಗೈತಿ ಇದನ್ನು ಮಿಕ್ಸಿ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ಇದಕ್ಕೆ ನೀರು ಅವಶ್ಯಕತೆ ಇದ್ರೆ ಮಾತ್ರ ನೀರು ಒಂದು ಹಾಕ್ಕೊಡ್ರಿ ಕಾಲು ಕಪ್ ಆಗುವಷ್ಟು ಇಲ್ಲಾಂದ್ರೆ ಇದನ್ನು ರುಬ್ಕೊಡ್ರಿ ಡೈರೆಕ್ಟಾಗಿ ಟೊಮ್ಯಾಟೊದು ನೀರು ಬಿಟ್ಟಿರ್ತೈತಿ ಇಲ್ಲಿ ನೋಡ್ರಿ ನಾನು ನೀರು ಹಾಕಲ್ದನ ರುಬ್ಬೀನಿ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕಾಗ್ತೈತಿ ಈಗ ಇದ ಪ್ಯಾನ್ ಒಳಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾಲ್ಕು ಲವಂಗ ಒಂದು ಯಾಲಕ್ಕಿ ರೀ ಹಂಗೆ ಒಂದು ಎರಡು ಪೀಸ್ ಆಗುವಷ್ಟು ಚಕ್ಕೆ ರೀ ಇದನ್ನ ಜಸ್ಟ್ ಒಂದೆರಡು ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಡ್ರಿ ಫ್ಲೇವರೆಲ್ಲ ಚಲೋ ಬಿಡಬೇಕು ಈಗ ನೋಡಿರಿ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡನ್ರಿ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿನೂ ಹಾಕ್ಕೊಳ್ಬೋದು ರೀ ಇಲ್ಲಾಂದ್ರೆ ಲೋ ಒಳಗೆ ಇಟ್ಕೊಂಡು ಹಾಕ್ಕೊಳ್ಬೋದು ರೀ ಈಗ ನೋಡಿರಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳತ್ತಿನಿ ಇದನ್ನು ಚಲೋ ತಂಗ ಹಸಿ ಹಸಿವಾಸನೆ ಹೋಗ್ಬೇಕ್ರಿ ಅಲ್ಲಿವರೆಗೂ ಚಲೋ ತಂಗ ಫ್ರೈ ಹಸಿ ವಾಸನೆ ಹೋದಷ್ಟು ನಾವು ಯಾವುದೇ ಪಲ್ಯ ಮಾಡಲಿ ಸಾಂಬಾರು ಮಾಡಲಿ ಮಸ್ತ್ ರೀ ಈಗ ನೋಡಿರಿ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ ಇತ್ತಲ್ರಿ ಅದನ್ನು ಹಾಕ್ಕೊಳಾತಾನೆ ಇದನ್ನು ಅಷ್ಟೇ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಿ ಲೋ ಫ್ಲೇಮ್ ಒಳಗೆ ಇಡಾತನ ರೀ ಈಗ ನೋಡಿರಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಅಷ್ಟೇ ಅಷ್ಟರಿ ಈಗ ನೋಡಿರಿ ಐದು ನಿಮಿಷ ಆಗೈತಿ ಪೂರ್ತಿ ಎಲ್ಲ ಮಸಾಲೆ ಫ್ರೈ ಆಗೈತಿ ಎಣ್ಣೆ ಎಲ್ಲ ಸೈಡಷ್ಟು ಚಲೋ ತಂಗ್ಬಿಟ್ಟೈತಿ ಈಗ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಸಲ ಮಿಕ್ಸ್ ಮಾಡ್ಕೊಳಾತನ ರೀ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೊಸರೇನು ರೆಡಿ ಮಾಡಿ ರೀ ಮಸಾಲೆ ಎಲ್ಲ ಹಾಕಿಬಿಟ್ಟು ಅದನ್ನು ಹಾಕ್ಕೊಳಾತನ ರೀ ಗ್ಯಾಸ್ ಫ್ಲೇಮ್ ಎದಕ್ಕೆ ಆಫ್ ಮಾಡ್ಯಂದ್ರೆ ಒಂದೊಂದು ಸಲ ಬಿಸಿಗೆ ಮೊಸರು ಒಡೆಯೋ ಚಾನ್ಸ್ ಇರ್ತೈತೆ ರೀ ಅದ್ರ ಸಲುವಾಗಿನ ಈಗ ಇದನ್ನ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಇದಕ್ಕೆ ಜಾಸ್ತಿನೂ ನೀರು ಹಾಕಬೇಡ್ರಿ ಜಸ್ಟ್ ಒಂದು ಕಾಲು ಕಪ್ ಆಗೋ ನಾನು ನೀರು ಸೇರಿಸಿನಿ ಈಗ ಇದನ್ನು ನೀರು ಹಾಕಿದ ಮೇಲೆ ನಾನು ಗ್ಯಾಸ್ನ ಆನ್ ಮಾಡ್ಕೊಳಾತನೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿ ಫಸ್ಟ್ ಈಗನ ಎಲ್ಲಾನು ಮಿಕ್ಸ್ ಮಾಡ್ಯಂದ್ರೆ ನೋಡ್ತಿರ್ಬೋದ್ರಿ ಕುದಿ ಬಂದೈತಿ ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರೋಂಥ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡೆ ಏನಿತ್ತಲ್ರಿ ಅದನ್ನು ಇದಕ್ಕೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತನ್ರಿ ಈಗ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕ್ರಿ ಕುದಿ ಬಂದ ಮೇಲೆ ಮುಚ್ಚಿಟ್ಟು ಯಾಕಂದರೆ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಲ್ಲ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಸಾಫ್ಟಾಗಿರ್ತೈತಿ ಈಗಿದನ್ನೇ ಜಸ್ಟ್ ಒಂದು ಎರಡು ನಿಮಿಷ ಮುಚ್ಚಿಟ್ಟೇನು ರೀ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಗ್ಯಾಸ್ ಫಲಮ್ನ ಆಫ್ ಮಾಡೈನಿ ಎಷ್ಟು ಮಸ್ತ್ ಕಾಣತೈತಿ ತಿನ್ನೋಕು ಅಷ್ಟು ಸೂಪರ್ ಆಗಿರ್ತೈತಿ ರೀ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪೂರಿಗೆ ನಾನು ತಂದೂರೀಸ್ಗೆಲ್ಲ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ ನೀವು ಒಂದು ಸಲ ಟ್ರೈ ಮಾಡೇ ಮಾಡ್ತೀರಿ ಅಂತ ತಿಳ್ಕೊತೀನಿ ರೀ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅದಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಗಳಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್